ದಕ್ಷಿಣ ಕನ್ನಡ. ಸೊ ಯಾವ ತರ ಇದೆ ಫೀಲ್? 24/7 ದುಡಿಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡೇ ಬಂದಿದ್ದೀವಿ ಸರ್. ಅನೇಕ ಚಾಲೆಂಜಸ್ ಗಳಿದೆ, ಆ ರೀತಿಯ ಘಟನೆಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿ ನನ್ನ ಭಾವನೆ. ಹಲವಾರು ಕಾರಣಗಳಿರ್ತವೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗುವಂತದ್ದು ಅಷ್ಟು ಈಸಿಯ ಮ್ಯಾಟರ್ ಅಲ್ವೇ ಅಲ್ಲ. ಪ್ರೆಷರ್ ಕೂಡ ಅದೇ ತರದ್ದು ಇರುತ್ತೆ ಅಂತ. ನಾವು ಒತ್ತಡ ಅಂತ ಹೇಳಿ ತಗೋಬಾರದು ಒಂದೂ ಕೂಡ. ಯಾರು ಕೂಡ ನೀವು ಇಲ್ಲಿಗಲ್ಲ ಮಾಡಿ ಐಎಎಸ್ ಅಧಿಕಾರಿ ಆಗಬೇಕು, ಆ ಡಿಸಿಯ ಕುರ್ಚಿ ಮೇಲೆ ಕೂರಬೇಕು, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತ ಇತ್ತು. ಅಂದ್ರೆ ಸರ್ ಲೈಕ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಗೆ ಬರೋದು ಸರ್, ನಮಗೆ ಕಷ್ಟ ಸರ್, ನಮ್ಗೆ ಹಣ ಇಲ್ಲ ಸರ್. ನಿಮಗೆ ಓದುವಂತ ಇಚ್ಛಾಶಕ್ತಿ ಇರಬೇಕು, ಆಸೆ ಇರಬೇಕು ಮತ್ತು ಆಕಾಂಕ್ಷೆ ಇರಬೇಕು. ಹಣ ಮತ್ತು ಬಡತನ ಎರಡೂ ಕೂಡ ನಿಮ್ಮ ಓದು ಕಲಿಕೆ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಆಗಲ್ಲ. ನಮಸ್ಕಾರ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸೈಯದ್ ಹದಾಯತ್. ಇವತ್ತು ದಕ್ಷಿಣ ಕನ್ನಡದಲ್ಲಿ ನಮ್ಮ ಮಂಗಳೂರಿನಲ್ಲಿದ್ದೀವಿ. ಸೊ ನನ್ನ ಜೊತೆ ಮಂಗಳೂರಿನ ನೂತನ ಡಿ ಸಿ ಆಗಿರುವಂತಹ ರವಿಕುಮಾರ್ ಸರ್ ಇದ್ದಾರೆ. ಸೊ ಬನ್ನಿ, ವೆಲ್ಕಮ್ ಮಾಡೋಣ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ ಸರ್, ಬೇರೆ ಬೇರೆ ಕಡೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಿ. ಸೊ ಕಮಿಂಗ್ ಟು ಮಂಗಳೂರು, ದಕ್ಷಿಣ ಕನ್ನಡ, ಸೊ ಯಾವ ಥರ ಇದೆ ಫೀಲ್ ಅಂತ? ನಾನು ದಕ್ಷಿಣ ಕನ್ನಡಕ್ಕೆ ಜಿಲ್ಲಾಧಿಕಾರಿಯಾಗಿ ರಿಪೋರ್ಟ್ ಆಗಿರ್ತಕ್ಕಂಥದ್ದು 2nd ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ನು ಹಾಗು ಹೋಗುಗಳನ್ನು, ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ವಿಷಯಗಳನ್ನು ಮತ್ತು ಜನರ ನಿರೀಕ್ಷೆಗಳನ್ನು ತಿಳ್ಕೋಬೇಕಂತಂದರೆ ನನಗೆ ಇನ್ನೂ ಒಂದು ಸುಮಾರು 15 ದಿವಸಗಳ ಅವಕಾಶ ಬೇಕು. ಈಗಾಗಲೇ ನಾನು ಬಂದು ರಿಪೋರ್ಟ್ ಆಗಿ ಒಂದು 10 ಡೇಸ್ ಆಗಿರ್ತಕ್ಕಂಥದ್ದು. ಆದರೆ ನಾವು ತಿಳ್ಕೊಂಡಿರೋ ಹಾಗೆ ಮಂಗಳೂರು ಜಿಲ್ಲೆ ಬುದ್ಧಿವಂತರ ನಾಡು, ಜ್ಞಾನವಂತರ ನಾಡು ಮತ್ತು ಅತ್ಯಂತ ಎಷ್ಟು ಲಿಟ್ರೆಸಿ ಇರ್ತಕ್ಕಂಥದ್ದು, ವಿದ್ಯಾವಂತರು ಇರ್ತಕ್ಕಂಥ ನಾಡು. ಜನ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರೂ ಸಹ ಇಲ್ಲಿಗಲ್ಲ ವಿಷಯಗಳನ್ನು ಕೇಳಲ್ಲ. ಅವರು ಏನಂದರೆ ಕಾನೂನುಬದ್ಧವಾಗಿ ನಿಯಮಬದ್ಧವಾಗಿ ಇರ್ತಕ್ಕಂಥ ಆದೇಶಗಳನ್ನು ಕೇಳ್ತಕ್ಕಂಥದ್ದು ಮತ್ತು ಅವರು ಏನಂತಂದರೆ ಈ ಕಾನೂನುಬದ್ಧ ನಿಯಮಬದ್ಧವಾಗಿರ್ತಕ್ಕಂಥದ್ದನ್ನು ಶೀಘ್ರದಲ್ಲೇ ಮಾಡಿಕೊಡಿ ಅಂತ ಹೇಳ್ತಾರೆ. ಒಂದು ಭಾಗ ಒಂದು. ಎರಡನೇ ಭಾಗ, ಈ ಮಂಗಳೂರು ಜಿಲ್ಲೆ ಒಂದು ಕಡೆ ಸಮುದ್ರ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ಏರ್ಪೋರ್ಟ್ ಇರ್ತಕ್ಕಂಥದ್ದು, ಮತ್ತೊಂದು ಕಡೆ ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್ ಇರ್ತಕ್ಕಂಥದ್ದು. ಅಂದರೆ ದಿಸ್ ಡಿಸ್ಟ್ರಿಕ್ಟ್ ಈಸ್ ಹ್ಯಾವಿಂಗ್ ಎ ಟ್ರಾನ್ಸ್ಪೋರ್ಟೇಷನ್ ಇನ್ ದ ಫಾರ್ಮ್ ಆಫ್ ಲ್ಯಾಂಡ್, ವಾಟರ್ ಅಂಡ್ ಏರ್. ಅದು ಹಾಗಾಗಿ ಅದೊಂದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಮತ್ತು ಈ ಜಿಲ್ಲೆಯನ್ನು ಸೊ ಬ್ರಿಟಿಷರ ಅವಧಿಯಿಂದ ನೋಡಿದಂಥ ಸಂದರ್ಭದಲ್ಲಿ ಏನು 1600 ಬ್ರಿಟಿಷರ್ಸು ವ್ಯಾಪಾರಕ್ಕೆ ಅಂತ ಬಂದು, ತದನಂತರ ಬ್ರಿಟಿಷರ್ಸು ಇಲ್ಲಿಂದ ಈ ನಮ್ಮ ಬಂದರು ನಿರ್ಮಾಣದ ಕಾರ್ಯಕ್ರಮ ಇರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಕಲೆಕ್ಟ್ರೇಟ್ ಮಾಡಿರ್ತಕ್ಕಂಥದ್ದು, ಅಲ್ಲಿಂದ ಆಡಳಿತ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಸೊ ಇಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳು, ವಿದ್ವಾಂಸರು ಬಂದಿರತಕ್ಕಂಥದ್ದು. ಜೊತೆಗೆ ರಾಜ್ಯದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದರೆ ಅತ್ಯಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಮತ್ತು ಆರೋಗ್ಯ ಸಂಸ್ಥೆಗಳನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆ. ಸೊ ಇಂಥ ಜಿಲ್ಲೆಯಲ್ಲಿ ನಾನು ಹೊಸಬಾಗಿರೋದ್ರಿಂದ ನನಗೆ ಅತಿ ಹೆಚ್ಚು ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಸ್ಥಳೀಯ ನಾಗರಿಕರು, ಸಂಘ ಸಂಸ್ಥೆಗಳು, ನಮ್ಮ ಪತ್ರಿಕಾ ಮಾಧ್ಯಮದವರು ಹಾಗೂ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ಅದಕ್ಕೂ ಹೆಚ್ಚಾಗಿ ನಮ್ಮ ಜನಪ್ರತಿನಿಧಿಗಳು, ಅವರು ಜನರ ಆಶೋತ್ತರಗಳನ್ನು, ಸಮಸ್ಯೆಗಳನ್ನು ಅವರೇ ನೇರವಾಗಿ ಫೋನ್ ಮುಖಾಂತರ ಅಥವಾ ಖುದ್ದು ಬಂದು ನಮಗೆ ತಿಳಿಸಿದಾಗ ಅದಕ್ಕೆ ಸ್ಪಂದನೆ ಮಾಡಲಿಕ್ಕೆ ಆಗ್ತಾ ಇದೆ. ಈ ಜಿಲ್ಲೆಯಲ್ಲಿ ನಮಗೆ ತಮಗೆ ಗೊತ್ತಿರೋ ಹಾಗೆ ಸುಮಾರು ಜೂನ್ ತಿಂಗಳಿಂದ ಹಿಡಿದು ಅಕ್ಟೋಬರ್ ನವಂಬರ್ವರೆಗೂ ಮಳೆ ಇರತಕ್ಕಂಥದ್ದು. ಅದಾದಮೇಲೆ ಏನು ಈ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸು, ಚಟುವಟಿಕೆಗಳು ಸ್ಟಾರ್ಟ್ ಆಗ್ತಾ ಇರ್ತಕ್ಕಂಥದ್ದು. ಮಂಗಳೂರಲ್ಲಿ ಈಗ ಸದ್ಯಕ್ಕೆ ಇರ್ತಕ್ಕಂಥ ಏನು ಈ ಮರಳು ಗಣಿಕಾರಿಕೆ ವಿಚಾರವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಬಗೆಹರಿಸಬೇಕು. ಅದರಿಂದ ಈ ಬಿಲ್ಡರ್ಸು, ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥವರು, ಕಂಪನೀಸು, ಇಂಡಸ್ಟ್ರೀಸು ಮತ್ತು ಅದಕ್ಕಿಂತ ಮುಖ್ಯವಾಗಿ ಈ ಬಡ ಜನರಿಗೆ ಮರಳು ಕಡಿಮೆ ರೇಟಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಪಾಪ ಅವರು ಮನೆ ನಿರ್ಮಾಣದ ಕಾರ್ಯ ನಿಂತು ಹೋಗಿರ್ತಕ್ಕಂಥದ್ದು. ಇದರ ಜೊತೆಗೆ ಈ ಬಾರಿ ಕಳೆದ 2-3 ವರ್ಷಗಳಿಂದ ಕೋವಿಡ್ ಹಿನ್ನೆಲೆಯಲ್ಲಿ ನಮಗೆ ಸಮಸ್ಯೆಯಾಗಿ ಯಾವುದೇ ಕರಾವಳಿ ಉತ್ಸವ ನಡೆದಿಲ್ಲ. ಕರಾವಳಿ ಉತ್ಸವ ಅಂತಕ್ಕಂಥದ್ದು ನಮ್ಮ ಮಂಗಳೂರಿನ ಈ ಭಾಗದ ಕರಾವಳಿ ಜನರ ಒಂದು ದೃಶ್ಯ ಕಾವ್ಯ ಮತ್ತು ಅವರ ಕನಸು, ಅದನ್ನು ಸುಗಮವಾಗಿ ಮಾಡಿಕೊಡ್ತಕ್ಕಂಥದ್ದು. ಮತ್ತು ಇಡೀ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದ ಮಂಗಳೂರು ಜಿಲ್ಲೆಯ ಮೂಡುಬಿದಿರೆಯಲ್ಲಿ ಇಂಟರ್ನ್ಯಾಷನಲ್ ಜಾಂಬೋರಿ ಪ್ರೋಗ್ರಾಮ್ ಒಂದು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮಂತ್ 19 December 19, 2021 ಮತ್ತೆ ಅದಕ್ಕೆ ನಾವು ಈಗಾಗಲೇ ಪ್ರಿಪ್ರೇಷನ್ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿ ಜನಪ್ರತಿನಿಧಿಗಳ ಸಹಕಾರ, ಸಾರ್ವಜನಿಕರ ಒಂದು ಕೋಆಪರೇಷನ್ನು, ಮಾರ್ಗದರ್ಶನದೊಂದಿಗೆ ಮತ್ತು ತಾವು ಏನು ಪತ್ರಿಕಾ ಮಾಧ್ಯಮದವರು ನೀಡ್ತಕ್ಕಂಥ ವಿಷಯಗಳನ್ನು ಅನಲೈಸ್ ಮಾಡಿ ಸರ್ಕಾರದ ಕಾನೂನು ನಿಯಮಗಳನ್ನು ಇಟ್ಟುಕೊಂಡು ನಾವು ಇಲ್ಲಿ ಕೆಲಸ ಮಾಡಬೇಕು. ಇಲ್ಲವಾದರೆ ಜನನೇ ನಿಮಗೆ ತಿಳಿಸ್ತಾರೆ ಯಾವುದು ಕಾನೂನು, ಯಾವುದು ನಿಯಮ ಅಂತಂದ್ಬಿಟ್ಟು.
सो इंत सदर्भली मंगलूर जिले निजवा विशिष्टव जिले हिंदे ना बेलगामली केस अथवा गुलबर्ग केसू बंगलूर केस मैसूर केस कोलार केस बंगलूर ग्रामांतर के विविध इलाके केस कूड़ा मंगलूर जिले सेवे विशिष्ट अनुभव कूड़ा हाँ सो मुंदिन दिन जिले एला इलाका मुख्यस्थर करेदु नावु जिले ऐनो समग्र अभिवृद्धि के समर्थवागि एदुरिसलिक्के विषय समस्येगळिदावे अदक्के ऐनु ಪರಿಹಾರಗಳನ್ನು ರೂಪಿಸಬೇಕಂತ ಶೀಘ್ರದಲ್ಲೇ ಒಂದು ಮೀಟಿಂಗ್ ಮಾಡ್ತೀನಿ ಆ ತದನಂತರ ಈ ಜಿಲ್ಲೆಗೆ ಅಗತ್ಯವಾಗಿ ನಮ್ಮ ಸಹಕಾರ ಏನು ಬೇಕು ಮತ್ತು ನಮ್ಮ ಕರ್ತವ್ಯಗಳನ್ನು ಚಾಚು ತಪ್ಪದೆ 24/7 ದುಡಿಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡೇ ಬಂದಿದ್ದೀವಿ ಹಾಗಾಗಿ ಅದಕ್ಕೆ ಪೂರಕವಾಗಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ದುಡಿತೀನಿ ಅಂತ ಹೇಳಿ ನಾನು ನಮ್ಮ ಎಲ್ಲ ಮಂಗಳೂರು ಜಿಲ್ಲೆಯ ನಾಗರಿಕ ಬಂಧುಗಳಿಗೆ ಮತ್ತು ನನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮರಿಗೆ ಆ ವಚನವನ್ನ ನೀಡ್ತೀನಿ ಓಕೆ ಸರ್ ಇಲ್ಲಿ ಪ್ರಮುಖವಾಗಿ ಕಲೆ ಮತ್ತು ಸಂಸ್ಕೃತಿಯ ಬೀಡಾಗಿರೋದ್ರಿಂದಾಗಿ ಅನೇಕ ಕಾರ್ಯಕ್ರಮಗಳು ಅನೇಕ ಕಲಾ ತಂಡಗಳೆಲ್ಲವೂ ಕೂಡ ಇರುತ್ತೆ ಅದರಲ್ಲೂ ಪ್ರಮುಖವಾಗಿ ಯಕ್ಷಗಾನ ವಿಚಾರಕ್ಕೆ ಬರೋದಾದ್ರೆ ಸರ್ ಎಲ್ಲೋ ಒಂದು ಕಡೆ ಆ ಒಂದು ಭಾವ ಇದೆ ಎಲ್ಲೋ ನಶಿಸಿ ಹೋಗ್ತಾ ಇದೆಯಾ ಅಂತ ಸಿ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ನಾವು ಈಗ ಮುಜರಾಯಿ ಇಲಾಖೆ ಅಥವಾ ದೇವಸ್ಥಾನಗಳನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಇದನ್ನ ನಾವು ನಮ್ಮ ಜಿಲ್ಲೆಯ ದೇವನಾಡಿನ ಜಿಲ್ಲೆ ಅಂತಾನೂ ಕರೀಬಹುದು ಅಷ್ಟೊಂದು ದೇವಸ್ಥಾನಗಳಿವೆ ಮತ್ತು ಜನ ಭಕ್ತಿಯಿಂದ ಭಕ್ತಿ ಪ್ರತೀಕರು ಹೌದು ಪ್ರತಿದಿನ ಪೂಜೆ ಪುನಸ್ಕಾರಗಳನ್ನು ಮಾಡಿ ಭಕ್ತಿಯಿಂದ ನಮಿಸಿ ಮುಂದುವರಿತಕ್ಕಂತ ಆ ಕಲೆ ಸಂಸ್ಕೃತಿಯನ್ನು ಬಿಂಬಿಸತಕ್ಕಂತ ಮತ್ತು ಸರಳ ಸಜ್ಜನಿಕೆಯ ಜನ ಮತ್ತು ಇಲ್ಲಿ ಜನ ಪ್ರತಿಯೊಂದು ವಿಚಾರದಲ್ಲೂ ದೈವರ ಮೇಲೆ ನಂಬಿಕೆ ಇಟ್ಟೇ ಮುಂದುವರಿತಕ್ಕಂತದ್ದು ಸೋ ಇಂತ ಸಂದರ್ಭದಲ್ಲಿ ಯಕ್ಷಗಾನ ಕೂಡ ಅತ್ಯಂತ ಒಂದು ಪ್ರಮುಖವಾದ ಅಂಗ ತಮಗೆಲ್ಲ ಗೊತ್ತಿರತಕ್ಕಂತದ್ದು ಯಕ್ಷಗಾನ ಅಂತಂದ್ರೆ ಒಂದು ದೇವರ ಪ್ರತೀಕ ಅನ್ನುವ ರೀತಿಯಲ್ಲಿ ಅದನ್ನ ವೈಯಕ್ತಿಕವಾಗಿ ಗುಂಪಾಗಿ ಅದನ್ನ ಆಚರಣೆ ಮಾಡುತ್ತಕ್ಕಂತದ್ದು ಬೆಳಗ್ಗೆವರೆಗೂ ಅದನ್ನ ಸಂಭ್ರಮ ಮಾಡುತ್ತಾ ಇದ್ದರು ಬೆಳಗಿನ ಜಾವದಲ್ಲಿ ಎಲ್ಲ ಪ್ರಸಾದ ಮತ್ತು ಆಶೀರ್ವಾದವನ್ನು ಪಡೆಕೊಂಡು ಮುಂದುವರಿತಾ ಇದ್ದರು ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಏನು 10:30 ಮೇಲೆ ಈ ಕಾರ್ಯಕ್ರಮಗಳನ್ನು ಮಾಡೋದನ್ನು ನಿರ್ಬಂಧ ಮಾಡಿರತಕ್ಕಂತದ್ದು ಮತ್ತು ಈ ಧ್ವನಿವರ್ಧಕಗಳನ್ನು ನಿರ್ಬಂಧ ಮಾಡಿರೋ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಹೇಗೆ ಮಾಡಬೇಕು ಅನ್ನೋದು ಒಂದು ಮಾಡತಕ್ಕಂತದ್ದು ಎರಡನೇದು ಈ ಜಿಲ್ಲೆಯ ಸಂಸ್ಕೃತಿ ಕಲೆ ಮತ್ತು ಆಚಾರ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ತಲತಲಾಂತರಗಳಿಂದ ಪುರಾತನ ಸಮಯದಿಂದ ಬಂದಿರತಕ್ಕಂತ ಈ ಯಕ್ಷಗಾನ ಇರಬಹುದು ಇಲ್ಲಿರತಕ್ಕಂತ ದೈವ ನಂಬಿಕೆ ಇರಬಹುದು ಮತ್ತು ಇನ್ನಿತರೆ ಚಟುವಟಿಕೆಗಳನ್ನು ನಾವು ಸಂಪ್ರದಾಯ ಮತ್ತು ಪದ್ಧತಿಗಳ ಮುಖಾಂತರ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡಲಿಕ್ಕೂ ಕೂಡ ನಾವು ಸಿದ್ಧತೆ ಇದ್ದೀವಿ ಮತ್ತು ಅದಕ್ಕೆ ಏನೆಲ್ಲ ಸಹಕಾರ ಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ನಾನು ನಮ್ಮ ಮುಜರಾಯಿ ಇಲಾಖೆ ವತಿಯಿಂದ ಒಂದು ಸಭೆಯನ್ನು ಕೂಡ ಕರೆದಿದ್ದೀನಿ ಆ ಸಭೆಯಲ್ಲಿ ಅವರ ಒಂದು ಅಭಿಪ್ರಾಯವನ್ನು ಪಡೆದು ನಮ್ಮ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಇಲ್ಲಿರತಕ್ಕಂಥ ಕಲೆ ಸಂಸ್ಕೃತಿ ಆಚಾರ ವಿಚಾರ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಾವು ಶ್ರಮ ಪಡ್ತೀವಿ ಸರ್ ಅನೇಕ ಚಾಲೆಂಜಸ್ ಗಳಿದೆ ಅದರಲ್ಲೂ ಪ್ರಮುಖವಾಗಿ ತುಂಬಾ ಸೂಕ್ಷ್ಮವಾದಂತ ಪ್ರದೇಶ ನಮ್ಮ ಜಿಲ್ಲೆ ಆ ವಿಚಾರವಾಗಿ ಸೋ ಅದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡುವಂತ ಇಲ್ಲ ಆಕ್ಚುಲಿ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಮಂಗಳೂರು ಜಿಲ್ಲೆ ಅಂತ ಬಂದಂತ ಸಂದರ್ಭದಲ್ಲಿ ಹಲವು ಸೂಕ್ಷ್ಮ ವಿಚಾರಗಳನ್ನ ಹೊರಗಡೆ ಜನ ಕಾಣ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಆದರೆ ಇಲ್ಲಿ ನಾನು ಬಂದಾದ ಮೇಲೆ ಎಲ್ಲ ಸಮುದಾಯದ ಎಲ್ಲ ವರ್ಗದ ಜನ ಕೂಡ ಅಣ್ಣ ತಮ್ಮದರಂತೆ ವಾಸ ಮಾಡ್ತಾ ಇದ್ದಾರೆ ಒಂದು ಏನೇ ಒಂದು ಸಣ್ಣ ಪುಟ್ಟ ಸಂಘರ್ಷಗಳಿಗೆ ಇವತ್ತು ಏನು ಕಾರಣ ಆಗ್ತಾ ಇದೆಯೋ ಅದಕ್ಕೆ ಏನಪ್ಪ ಅಂತಂದ್ರೆ ನಾವು ಅಧಿಕಾರಿ ವರ್ಗ ನಮ್ಮ ಆ ಒಂದು ಕುರ್ಚಿಯನ್ನು ಬಿಟ್ಟು ಫೀಲ್ಡ್ ಅಲ್ಲಿ ಹೋಗಿ ಸಾರ್ವಜನಿಕ ಸಮಸ್ಯೆಗಳಿಗೆ ನೀವು ಅವರ ಮಧ್ಯೆ ನಿಂತು ಖುದ್ದು ಚರ್ಚಿಸಿ ಅಲ್ಲಿಯೇ ತೀರ್ಮಾನಗಳನ್ನು ಕೊಟ್ಟು ಪರಿಹಾರಗಳನ್ನು ನೀಡಿದಂತ ಸಂದರ್ಭದಲ್ಲಿ ಈ ರೀತಿಯ ಘರ್ಷಣೆಗಳಿಗೆ ಮತ್ತು ಇನ್ನಿತರ ವಿಚಾರಗಳಿಗೆ ಆಸ್ಪದ ಇರಲ್ಲ ಮತ್ತು ಈ ಘರ್ಷಣೆ ಮತ್ತು ಇನ್ನಿತರ ವಿಚಾರಗಳು ಯಾಕೆ ಬರ್ತವಪ್ಪ ಅಂದ್ರೆ ಯಾವುದೋ ಒಂದು ಇಬ್ಬರು ವೈಯಕ್ತಿಕ ವ್ಯಕ್ತಿಗಳ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಹಲವಾರು ಕಾರಣಗಳಿರ್ತವೆ ಅದು ವ್ಯಕ್ತಿಗತ ವಿಚಾರ ಇರಬಹುದು ಅಥವಾ ಅಕ್ಕಪಕ್ಕ ಮನೆಯ ವಿಚಾರ ಇರಬಹುದು ಈ ರೀತಿಯ ಸಂದರ್ಭದಲ್ಲಿ ನಾವು ಅಲ್ಲಿಯೇ ಅವರ ಬಳಿ ಇದ್ದು ಅವರ ವಿಶ್ವಾಸವನ್ನು ಗಳಿಸಿ ಅವರ ಪ್ರೀತಿಯನ್ನು ಗಳಿಸಿ ಅವರ ನಿರೀಕ್ಷೆಗಳಿಗೆ ನಾವು ಸ್ಪಂದನೆ ಮಾಡಿದ್ರೆ ನನ್ನ ಪ್ರಕಾರ ಅದು ಆ ರೀತಿಯ ಘಟನೆಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿ ನನ್ನ ಭಾವನೆ ಯಾಕಂದ್ರೆ ನಾನು ಇದನ್ನ ಬೆಳಗಾವಿಯಲ್ಲೂ ಕೂಡ ನೋಡಿದ್ದೀನಿ ಮತ್ತು ಕೋಲಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ನೋಡಿದ್ದೀನಿ ನೀವುಗಳು ಸಾರ್ವಜನಿಕರ ಮಧ್ಯೆ ನಿಂತು ಅವರ ಒಂದು ಆಶೋತ್ತರಗಳಿಗೆ ನೀವು ಸ್ಪಂದನೆ ಮಾಡಿದ್ದೀಯಾದಲ್ಲಿ
ಇವುಗಳಿಗೆ ಯಾರು ಸಹ ನೀವು ಅವರು ಮುಂದುವರಿಯಲಾರರು ಮತ್ತು ನಮ್ಮ ಸರ್ಕಾರದ ಜೊತೆ ಮತ್ತು ಜಿಲ್ಲಾಡಳಿತಗಳ ಜೊತೆ ಮತ್ತು ಪೊಲೀಸರ ಜೊತೆ ಅವರು ಕೈ ಜೋಡಿಸುತ್ತಾರೆ ನನ್ನ ಭಾವನೆ ಆ ರೀತಿ ಒಂದು ಅಂತ ಅಂದುಕೊಂಡಿದ್ದೀನಿ ಮತ್ತು ನಾನು ಅದರ ಬಗ್ಗೆ ಈಗಾಗಲೇ ನಾನು ಎಲ್ಲ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಮತ್ತು ವಿಭಾಗ ನಮ್ಮ ವಿಭಾಗ ಮಟ್ಟದ ಅಧಿಕಾರಿಗಳು ಕೂಡ ಇದನ್ನು ಗಮನಕ್ಕೆ ತಂದಿದ್ದೀನಿ ಸೋ ಹಾಗಾಗಿ ನಮಗೆ ಮಂಗಳವಾರ ಪ್ರತಿ ಮಂಗಳವಾರ ಒಂದೊಂದು ತಾಲೂಕನ್ನು ವಿಸಿಟ್ ಮಾಡಬೇಕು ಅದು ಮೂರನೇ ಶನಿವಾರ ಒಂದು ಗ್ರಾಮೋತ್ಸವ ಮಾಡಬೇಕು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಅಂತ ಹೇಳಿ ಸರ್ಕಾರ ಆದೇಶ ಕೊಟ್ಟಿರತಕ್ಕಂತದ್ದು ಇದು ಒಟ್ಟಾರೆ ಉದ್ದೇಶ ಏನಪ್ಪ ಅಂತಂದ್ರೆ ಸರ್ಕಾರ ಸರ್ಕಾರದ ಅಧಿಕಾರಿಗಳು ಸಾರ್ವಜನಿಕರ ಮನೆ ಬಾಗಿಲಿನಲ್ಲಿ ನಿಂತಂತ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಘರ್ಷಣೆಗಳಿಗೆ ಮನಸ್ತಾಪಗಳಿಗೆ ಫುಲ್ ಸ್ಟಾಪ್ ಇಡಬಹುದನ್ನ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ನಿರ್ದೇಶನ ಆದೇಶವನ್ನು ಮಾಡಿರತಕ್ಕಂತ ಅದನ್ನ ನಾವು ಚಾಚು ತಪ್ಪದೆ ಪಾಲನೆ ಮಾಡಿದಾಗ ಯಾವುದೇ ರೀತಿಯ ಹೈತಕರ ಘಟನೆಗಳು ಕೂಡ ಅವಕಾಶ ಇಲ್ಲ ಅನ್ನೋದು ನನ್ನ ಭಾವನೆ ಓಕೆ ಸರ್ ಈ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗುವಂಥದ್ದು ಅಷ್ಟು ಈಸಿಯ ಮ್ಯಾಟರ್ ಅಲ್ವೇ ಅಲ್ಲ ತುಂಬ ಚಾಲೆಂಜಸ್ ಇರುತ್ತೆ ಒಂದು ಕಡೆ ಪೊಲಿಟಿಕಲ್ ಪ್ರೆಷರ್ ಇರುತ್ತೆ ಆ ಥರದ್ದು ಏನಾದರೂ ಲೈಕ್ ಇದೆಯಾ ಸರ್ ಸರ್ ನೀವು ಆ ವಿಚಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಅತ್ಯಂತ ಯುವಕರು ಪ್ರತಿಭಾನ್ವಿತರು ಮತ್ತು ವಿದ್ಯಾವಂತರು ಮತ್ತು ಜ್ಞಾನಿಗಳು ಕೆಲವು ವಿಚಾರಗಳನ್ನು ನಾನು ಸಭೆಗಳನ್ನು ಮಾಡಲಿಕ್ಕೆ ಆಗದೇ ಇದ್ದಾಗ ಸೊ ಎಲ್ಲ ಸಭೆಗಳಿಗೂ ಮಾನ್ಯ ಶಾಸಕರು ಮತ್ತು ಮಾನ್ಯ ಉಸ್ತುವಾರಿ ಸಚಿವರು ಮಾನ್ಯ ಲೋಕಸಭಾ ಸದಸ್ಯರು ಇವರು ಅಧ್ಯಕ್ಷರಾಗಿರ್ತಾರೆ ಆದರೆ ಕೆಲವು ಸಾರಿ ಅವರು ಕಾರ್ಯಭಾರದ ಒತ್ತಡದಿಂದ ನಾನು ಅಥವಾ ಅವರು ಕೆಲಸ ಏನು ಸಭೆಯನ್ನು ಮಾಡಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಓವರ್ ದಿ ಫೋನ್ ಮಾತಾಡಿಕೊಂಡು ಅನುಮೋದನೆ ತಗೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಆ ಮಟ್ಟದ ಒಂದು ಸಹಕಾರವನ್ನು ಈ ಜಿಲ್ಲೆಯ ಜನಪ್ರತಿನಿಧಿಗಳು ನಮಗೆ ಕೊಡ್ತಾ ಇದ್ದಾರೆ ಸಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೇಮ್ ವೆರಿ ಗ್ರೇಟ್ಫುಲ್ ಸಿ ಆ ಒಂದು ಯುವಕ ಜನಪ್ರತಿನಿಧಿಗಳ ಪಡೆ ಇರ್ಬೋದು ಅವ್ರ ಜ್ಞಾನ ಬುದ್ಧಿವಂತಿಕೆ ಮತ್ತು ಅವರು ಎಜುಕೇಟೆಡ್ ಮತ್ತು ಸ್ಥಳೀಯವಾಗಿ ಏನು ಜನರ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳು ನಮ್ಮ ಗಮನಕ್ಕೆ ತಂದಾಗ ಅದಕ್ಕೆ ನಾವು ಪಾಸಿಟಿವ್ ಆಗಿ ಸ್ಪಂದನೆ ಮಾಡಬೇಕು ಸಿ ಯಾವುದೇ ಒಬ್ಬ ಅಧಿಕಾರಿಯ ಮನಸ್ಥಿತಿ ಆಗಿರಬೇಕಂತಂದ್ರೆ ಪಾಸಿಟಿವ್ ಮನಸ್ಥಿತಿ ಇರಬೇಕು ಸೊ ಈ ಕೆಲಸ ಇದಕ್ಕೆ ಒಂದು ಅವಕಾಶ ಉಂಟು ಒಂದು ದಾರಿ ಉಂಟು ಒಂದು ಮಾರ್ಗ ಉಂಟು ಅದನ್ನು ಮಾಡ್ಬೋದು ಮತ್ತು ಸರ್ಕಾರ ಅದು ಆ ರೀತಿಯ ಮುಕ್ತವಾದ ಅವಕಾಶವನ್ನು ಈ ಆದೇಶ ಸುತ್ತುವಲೆ ಕಾಯ್ದೆ ಕಾನೂನುಗಳ ಮುಖಾಂತರ ಮಾಡಿದ್ದಾರೆ ಒಂದು ವೇಳೆ ನಮ್ಮಲ್ಲಿ ಆಗದೇ ಇರತಕ್ಕಂಥ ಕೆಲಸವನ್ನು ಮತ್ತೊಮ್ಮೆ ನಮ್ಮ ಹಂತದಲ್ಲಿ ಆದೇಶ ಹೊರಡಿಸಲಿಕ್ಕೆ ಆಗದೇ ಇದ್ದರೂ ಕೂಡ ಸರ್ಕಾರದ ಮಟ್ಟಕ್ಕೆ ತಗೊಂಡೋಗಿ ಇದೇ ನಮ್ಮ ಜನಪ್ರತಿನಿಧಿಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಸಚಿವರುಗಳ ಜೊತೆ ಕೂತ್ಕೊಂಡು ಅಲ್ಲಿ ಅವರು ಒಂದು ಸಭೆಯನ್ನು ಮಾಡಿ ಅಲ್ಲಿ ನಮಗೆ ಶಾಶ್ವತವಾದ ಒಂದು ಪರಿವಾರವನ್ನು ಕೊಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಈ ಶುಕ್ರವಾರ ಅಂದರೆ ನಮ್ಮ 18ನೇ ತಾರೀಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರೇ ಬೆಂಗಳೂರಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸೊ ಈ ಜಿಲ್ಲಾ ಮಟ್ಟದಲ್ಲಿ ಏನು ಅಡಚಣೆ ಇತ್ತು ಆ ಕಾರ್ಯಕ್ರಮಗಳನ್ನು ಅದಕ್ಕೆ ಕಾರ್ಯರೂಪಕ್ಕೆ ತರಲಿಕ್ಕೆ ಬೆಂಗಳೂರಲ್ಲಿ ಮೀಟಿಂಗ್ ಕರೆದಿದ್ದಾರೆ ಸೊ ಆ ರೀತಿಯ ಒಂದು ಸಹಕಾರ ಮತ್ತು ನಿಮಗೆ ಒಂದು ಬೆಂಬಲ ಮತ್ತು ಅವರ ಒಂದು ಮಾರ್ಗದರ್ಶನ ಇದೆಯಲ್ವ ಅದನ್ನು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ನಮ್ಮ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಮತ್ತು ಪತ್ರಿಕಾ ಮಾಧ್ಯಮದವರಷ್ಟೇ ಅವರು ಸಹ ಭಾಳ ಬುದ್ಧಿವಂತ ಇದ್ದಾರೆ ಸ್ಥಳೀಯವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಎವ್ರಿಬಡಿ ಈಸ್ ಫಾರ್ ದಿ ಡೆವಲಪ್ಮೆಂಟ್ 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 ಹಾಗಾಗಿ ನಮ್ಮ ಜವಾಬ್ದಾರಿ ಏನಂತಂದ್ರೆ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಒಟ್ಟಾಗಿ ಒಂದೇ ದಾರಿಯಲ್ಲಿ ಹೋಗ್ತಕ್ಕಂಥದ್ದೇ ನಮ್ಮ ಕೆಲಸ ಕರ್ತವ್ಯ ಸರ್ ನಾನು ಬೇರೆ ಬೇರೆ ಡಿ ಸಿಗಳ ಜೊತೆ ಅಥವಾ ಐ ಎ ಎಸ್ ಅಧಿಕಾರಿಗಳ ಜೊತೆ ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು ಅಂದರೆ ಆಯಾ ಡಿಸ್ಟಿಕ್ಗಳಲ್ಲಿ ಅದರದ್ದೇ ಆದಂತಹ ಒಂದು ವೈವಿಧ್ಯತೆ ಇದೆ ಜೊತೆಗೆ ಪ್ರೆಷರ್ ಕೂಡ ಅದೇ ಥರದ್ದು ಇರುತ್ತೆ ಅಂತ ಸೊ ನಿಮಗೆ ಪ್ರೀವಿಯಸ್ಲಿ ಆ ಥರದ್ದು ಯಾವುದು ಕೂಡ ಇದ್ದಿರಲಿಲ್ಲ ಸರ್ ಇಲ್ಲ ನಾನು ಕೆಲಸ ಮಾಡಿರ್ತಕ್ಕಂಥದ್ದು ಈಗ ಬೆಳಗಾವಿ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕೆಲಸ ಮಾಡಿದ್ದೆ ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ ಇದಾದ ಮೇಲೆ ಹಲವಾರು ರಾಜ್ಯಗಳಲ್ಲಿ ಎಲೆಕ್ಷನ್ ಅಬ್ಸರ್ವರ್ ಕೆಲಸ ಮಾಡಿದ್ದೀನಿ ಯಾವುದೇ ಒಂದು ವಿಷಯ ವಸ್ತು ಅಥವಾ ಯಾವುದಾದ್ರೂ ಒಬ್ಬ ಜನಪ್ರತಿನಿಧಿ ಹೇಳಿದಂಥ ಒಂದು ವಿಷಯವನ್ನು ನಾವು ಒತ್ತಡ ಅಂತೇಳಿ ತಗೋಬಾರ್ದು ಅಂದರೆ ಒಂದು ವಿಷಯವನ್ನು ನನಗೆ ಗೊತ್ತಿರ್ತಕ್ಕಂಥ ವಿಷಯವನ್ನು ಅವರು ನನಗೆ ತಿಳಿಸ್ತಾ ಇದ್ದಾರೆ ಮತ್ತು ಮನದಟ್ಟು ಮಾಡ್ತಾ ಇದ್ದಾರೆ ಅಂತೇಳಿ ಅದನ್ನು ಭಾವಿಸ್ಬೇಕು ಎರಡನೇದಾಗಿ ಆ ವಿಷಯದಲ್ಲಿ ಏನಾದರೂ ಕಾನೂನಾತ್ಮಕ ತೊಡಕುಗಳು ಇದ್ದಂಥ ಸಂದರ್ಭದಲ್ಲಿ ನೀವು ಯಾವುದೇ ಜನಪ್ರತಿನಿಧಿಗೆ ಅದು ಎಂಥ ಜನಪ್ರತಿನಿಧಿ ಕೂಡ ನೀವು ಮನವರಿಕೆ ಮಾಡಿಕೊಡಿ ಅದನ್ನು ಅವರು ಕನ್ವಿನ್ಸ್ ಆಗ್ತಾರೆ ಅದು ಯಾವುದೇ ಜಿಲ್ಲೆ ಇರ್ಬೋದು ನಮ್ಮ ಜಿಲ್ಲೆಯಲ್ಲಂತೂ ಯಾವುದೇ ಕಾರಣ ನಾನು ಮುಂಚೆನೇ ಹೇಳಿದಲ್ಲ ಇಲ್ಲೆಲ್ಲ ಏನಪ್ಪ ಅಂತಂದರೆ ಕಾನೂನುಬದ್ಧ ನಿಯಮಬದ್ಧ ಆದೇಶಗಳನ್ನು ಮತ್ತು ಸವಲತ್ತುಗಳನ್ನು ಕೇಳ್ತಾರೆ ಹೊರತು ಇಲ್ಲಿವರೆಗೂ ನನ್ನ ಪ್ರಕಾರ ಒಂದೂ ಕೂಡ ಯಾರೂ ಕೂಡ ನೀವು ಇಲ್ಲಿಗಲಾಗಿ ಮಾಡಿ ಸರ್ ಅಂತ ಹೇಳಿಲ್ಲ ಪಾಪ ಓಕೆ ನೆವರ್
ಸರ್ ಮೊದಲಿಂದಲೂ ಕನಸಿತ್ತ ಐಎಎಸ್ ಅಧಿಕಾರಿ ಆಗಬೇಕು ಆ ಡಿಸಿಯ ಕುರ್ಚಿ ಮೇಲೆ ಕೂರಬೇಕು ಅಂತ ಖಂಡಿತ ನಾವು ಇರಲಿಲ್ಲ ಪಿಯುಸಿ ಎಸ್ಎಲ್ಸಿ ಮಾಡಿದ್ವಿ ಪಿಯುಸಿ ಗೆ ಓದಿ ಪಿಯುಸಿ ಮಾಡಿದ್ವಿ ಡಿಗ್ರಿಗೆ ಓದಿ ಡಿಗ್ರಿಗೆ ಓದಿದ್ವಿ ಎಂಎಸ್ಸಿ ಮಾಡಿದ್ವಿ ಎಂಎಸ್ಸಿ ಮಾಡಿದಾದ ಮೇಲೆ ಒಬ್ಬ ಉಪನ್ಯಾಸಕ ಆಗಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಪಿಯುಸಿ ಆದ ಮೇಲೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂತ ಇತ್ತು ತಲೆ ಮೇಲೆ ಕ್ಯಾಪ್ ಹಾಕೊಂಡು ಕೈಯಲ್ಲಿ ಒಂದು ಬೆತ್ತ ಇಟ್ಕೊಂಡು ಈ ಕಲ್ಡರ್ನ ಇಳಿಬೇಕು ಅಂತ ಒಂದು ಕನಸಿತ್ತು ಅದಾದ ಮೇಲೆ ಎಂಎಸ್ಸಿ ಮುಗಿಸಿದಾದ ಮೇಲೆ ಲೆಕ್ಚರರ್ ಆಗಬೇಕು ಅಂತ ಉಪನ್ಯಾಸಕರಾಗಬೇಕು ಅಂತ ಅನ್ಕೊಂಡಿದ್ದೆ ಆದರೆ ತದನಂತರ ನನಗೆ ಒಬ್ಬ ಗುರುಗಳು ಸಿಕ್ಕಿದ್ರು ಅವರು ಪ್ರೊಫೆಸರ್ ಎನ್ ಆರ್ ಕೃಷ್ಣಸ್ವಾಮಿ ಅಂತ ಹಿ ವಾಸ್ ದಿ ಆನರರಿ ಪ್ರೊಫೆಸರ್ ಇನ್ ಸೆಂಟ್ರಲ್ ಕಾಲೇಜ್ ಆಫ್ ಬೆಂಗಳೂರು ಯೂನಿವರ್ಸಿಟಿ ಆ ವ್ಯಕ್ತಿ ನನ್ನ ಮಾರ್ಗದರ್ಶನವನ್ನು ನೋಡಿ ನನ್ನ ಮಾರ್ಗದರ್ಶನವನ್ನು ನೀಡಿ ನನಗೆ ಈ ಮಟ್ಟದ ಒಂದು ಅಧಿಕಾರವನ್ನು ಪಡೆಯಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟರು ಪಾಠ ಹೇಳ್ಕೊಟ್ಟರು ಗೈಡ್ ಮಾಡಿದವರು ಮಾರ್ಗದರ್ಶನ ಮಾಡಿದವರು ಊಟ ಹಾಕಿದಂಥವರು ದೊಡ್ಡ ವ್ಯಕ್ತಿ ಇವತ್ತು ಪಾಪ ಅವರು ಇಲ್ಲ ಅವರು ತೀರೋದ್ರು ಬಟ್ ಈಗಲೂ ಕೂಡ ಅವರ ಒಂದು ಫೋಟೋವನ್ನು ಇಟ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ ಅಂದ್ರೆ ಸರ್ ಲೈಕ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಗೆ ಬರೋದಾದ್ರೆ ಫೈನಾನ್ಷಿಯಲಿ ಎಲ್ಲ ಸಿ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಸರ್ ನಮಗೆ ಕಷ್ಟ ಸರ್ ನಮಗೆ ಹಣ ಇಲ್ಲ ಸರ್ ಓದಲಿಕ್ಕೆ ಆಗಲ್ಲ ಅಂತ ಟು ಬಿ ಆನೆಸ್ಟ್ ಇವತ್ತು ಸರ್ಕಾರದಲ್ಲಿ ಒಂದರಿಂದ 12ನೇ ತರಗತಿ ಅಥವಾ 15ನೇ ತರಗತಿ ವರೆಗೂ ಓದುವವರೆಗೂ ಎಲ್ಲರಿಗೂ ಸಹ ಫೀಸ್ ಫ್ರೀ ಇದೆ ಸರ್ಕಾರಿ ಕಾಲೇಜ್ ನಾವೆಲ್ಲ ಓದಿದ್ದು ಸರ್ಕಾರಿ ಇಲ್ಲಿ ನಾವೆಲ್ಲೂ ಪ್ರೈವೇಟ್ ಅಲ್ಲಿ ಓದಿಲ್ಲ ಅಪ್ ಟು ಎಂಎಸ್ಸಿ ವರೆಗೂ ಎಲ್ಲೂ ನಾವು ಪ್ರೈವೇಟ್ ಅಲ್ಲಿ ಓದಿಲ್ಲ ಗೌರ್ಮೆಂಟ್ ಸರ್ಕಾರಿ ಆಕ್ಚುಲಿ ನಾವು ಮೂಲತಃ ಈಗ ಕೋಲಾರ ಜಿಲ್ಲೆಯಲ್ಲಿ ಇದ್ದೀವಿ ಸೊ ಅಲ್ಲೇ ವಾಸ ಇರತಕ್ಕಂಥದ್ದು ನಮಗೆ ನಾವು ಹೈಯೆಸ್ಟ್ ಫೀಸ್ ಕಟ್ಟಿದ್ದೇನೆ 15 ರೂಪಾಯಿ ಹೈಯೆಸ್ಟ್ ಫೀಸು 15 ರೂಪಾಯಿ ಎಂಎಸ್ಸಿ ಗೆ ಬಂದಾಗ 100 ರೂಪಾಯಿ ಫೀಸ್ ಕಟ್ಟಿಸ್ಕೊಂಡ್ರಷ್ಟೇ ಅದು ಬಿಟ್ಟರೆ ನಮಗೆ ಏನು ಅದ್ರ ಮೇಲೆ ಎಲ್ಲೂ ಖರ್ಚಾಗಿಲ್ಲ 105 ರೂಪಾಯಿ ಮೇಲೆ ಫೀಸ್ ಎಲ್ಲ 105 ರೂಪಾಯಿ ಅಪ್ಲಿಕೇಶನ್ ಆಗಲಿಕ್ಕೆ ಒಂದು ಡಿ ಡಿ ತಗೋಬೇಕಾದ್ರೆ 105 ರೂಪಾಯಿ ತಗೊಂಡಿದ್ವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ನಾವು ಇದು ಮಾಡಿಲ್ಲ ನಿಮಗೆ ಓದುವಂಥ ಇಚ್ಛಾಸಕ್ತಿ ಇರಬೇಕು ಆಸೆ ಇರಬೇಕು ಮತ್ತು ಆಕಾಂಕ್ಷೆ ಇರಬೇಕು ಜೊತೆಗೆ ನಿಮ್ಮ ಬಂದಂಥ ಹಿನ್ನೆಲೆ ಇದೆಯಲ್ವಾ ಆ ಹಿನ್ನೆಲೆ ಆ ಪರಿಸರ ಅದನ್ನು ಮರಿಬಾರ್ದು ಅದು ಒಂದು ನಿಮ್ಮ ತಲೆಯಲ್ಲಿದ್ದಾಗ ನಿಮ್ಮ ನಿರೀಕ್ಷೆಗಳನ್ನು ಆಸೆಗಳನ್ನು ನೀವು ಈಡೇರಿಸ್ಕೋಬೋದು ನಮಗೇನಪ್ಪ ಅಂತಂತಂದರೆ ಒಂದು ಸರ್ಕಾರಿ ಸೇವೆ ಪಡಿಬೇಕಂತ ಒಂದು ಆಸೆ ಇತ್ತು ಎರಡನೇದು ಆಡಳಿತಾತ್ಮಕ ಒಂದು ಸೇವೆ ಸಿಕ್ಕಿದಂಥ ಸಂದರ್ಭದಲ್ಲಿ ಒಂದು ವೈಯಕ್ತಿಕವಾಗಿ ಗೌರವ ಸಿಗೋದು ಒಂದು ಎರಡನೇದು ಹಲವಾರು ಜನಕ್ಕೆ ಹಲವಾರು ರೂಪದಲ್ಲಿ ನೀವು ಸಹಾಯ ಮಾಡಲಿಕ್ಕೆ ಒಂದು ನಿಮಗೆ ಸಿಕ್ಕಂಥ ಒಂದು ದೊಡ್ಡ ಅವಕಾಶ ಅದು ಒಂದು ಇತ್ತೆ ಬಿಟ್ಟು ಬಟ್ ಇದಕ್ಕೆಲ್ಲಕ್ಕೂ ಪೂರಕವಾಗಿ ನಾವು ಸರ್ಕಾರಿ ಶಾಲೆಯಲ್ಲೇ ಓದಿದ್ರು ಕೂಡ ನಮ್ಮ ತಂದೆ ತಾಯಿಗಳು ಪಾಪ ಅವ್ರಿಗೆ ಯಾವತ್ತೂ ಒಂದು ದಿವಸ ಡಿಸ್ಟರ್ಬ್ ಮಾಡಿಲ್ಲ ನೀವು ಯಾವ ಕ್ಲಾಸ್ ಓದ್ತಾ ಇದ್ದೀರಿ ಏನು ಓದ್ತಾ ಇದ್ದೀರಿ ಎಲ್ಲಿ ಓದ್ತಾ ಇದ್ದೀರಿ ಹೇಗೆ ಓದ್ತಾ ಒಂದು ದಿನ ಕೇಳಿಲ್ಲ ಅವರು ನೀವು ಪಾಸ್ ಆಗಿದ್ದೀರಾ ಫೇಲ್ ಆಗಿದ್ದೀರಾ ಒಂದು ದಿವಸ ಕೇಳಿಲ್ಲ ಅವ್ರಿಗೇನು ಮಕ್ಕಳು ಶಾಲೆಗೆ ಹೋಗ್ತಾ ಇದಾರ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರ ಬರ್ತಾ ಇದ್ದಾರೆ ಪಾಸ್ ಆಗಿದಾರ ಪಾಸ್ ಆದರು ಅಷ್ಟೇ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಪರ್ಸೆಂಟೇಜ್ ಒಂದು ದಿವಸ ಕೇಳಿಲ್ಲ ಪಾಪ ಅಂದ್ರೆ ಮೂಲತಃ ಕೃಷಿ 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 ಇಲಾಖೆಯವರು ಹಾಗಾಗಿ ಬಂದು ಏನಂತಂದ್ರೆ ನಮಗೆ ಆ ರೀತಿಯ ಪರಿಸರವನ್ನ ಮನೆಯಲ್ಲೂ ಇತ್ತು ಮತ್ತು ನಮ್ಮ ಗುರುಗಳು ಇದ್ರಲ್ವಾ ಪಾಠ ಮಾಡ್ತಕ್ಕಂತ ಗುರುಗಳು ಅವರು ನಮ್ಮ ಪ್ರತಿಭೆಯನ್ನು ಗುರುಸಿ ಮುಂದಕ್ಕೆ ಹೋಗ್ಲಿಕ್ಕೆ ಅವರು ಹೇಳಿದರು ಎಸ್ಎಲ್ಸಿ ಆಗಿದೆ ಪಿಯುಸಿ ಸೈನ್ಸ್ ತಗೊಳ್ಳಿ ಅಂತ ಪಿಯುಸಿ ಆದ್ಮೇಲೆ ಡಿಗ್ರಿಯಲ್ಲಿ ಸೈನ್ಸ್ ತಗೊಳ್ಳಿ ಅಂತ ಡಿಗ್ರಿ ಆದ್ಮೇಲೆ ಎಂಎಸ್ಸಿ ಅಲ್ಲಿ ಈ ತರ ಸಬ್ಜೆಕ್ಟ್ ಅವರೇ ಗೈಡ್ ಮಾಡಿದರು ಅದರ ಪ್ರಕಾರ ಸಬ್ಜೆಕ್ಟ್ಗಳನ್ನು ತಗೊಂಡು ನಂತರ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಬಂದಂತವರೇ ಹೊರತು ಎಲ್ಲೂ ಈ ರೀತಿ ನಮಗೆ ಹಣ ಇಲ್ಲದೆ ಇದ್ರೂ ಬಡತನ ಇದ್ರು ಕೂಡ ನನ್ನ ಪ್ರಕಾರ ಹಣ ಮತ್ತು ಬಡತನ ಎರಡೂ ಕೂಡ ನಿಮ್ಮ ಓದು ಕಲಿಕೆ ವಿದ್ಯಾಭ್ಯಾಸಕ್ಕೆ ಅಡ್ಡಿ ಆಗಲ್ಲ ಅನ್ನೋದು ನನ್ನ ಭಾವನೆ ಓಕೆ ಸರ್ ಯಾವುದಾದ್ರೂ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಅಥವಾ ಮ್ಯಾಟರ್ಸ್ ಬಂದಾಗ ಅದನ್ನು ಯಾವ ಥರ ಡೀಲ್ ಮಾಡ್ತೀರಿ ಅಥವಾ ಯಾರಾದರೂ ಸಜೆಸ್ಟ್ ಮಾಡ್ತಾರೆ ಅನ್ನೋದಾದರೆ ಇಲ್ಲ ಕಾಂಪ್ಲಿಕೇಟೆಡ್ ಇಶ್ಯೂ ಅಂತಲ್ಲ ಇಶ್ಯೂವನ್ನು ಕಾಂಪ್ಲಿಕೇಟೆಡ್ ಮಾಡೋದು ನಾವಾಗಲೇ ಹೊರತು ಒಂದು ವಿಷಯವೇ ಕಾಂಪ್ಲಿಕೇಟೆಡ್ ಆಗಿರಲ್ಲ ಸೊ ಸಾಮಾನ್ಯ ವಿಷಯವನ್ನು ಕಾಂಪ್ಲಿಕೇಟೆಡ್ ಮಾಡೋದು ನಾವಾಗಲೇ ಸೊ ಅದನ್ನು ಮಾಡಲಿಕ್ಕೆ ಆಗದಂಗೆ ಮಾಡೋದು ನಾವಾಗಲೇ ಆಗಿರ್ತೀವಿ ಸೊ ಯಾವುದೇ ಒಂದು ಇಶ್ಯೂ ಬಂದಾಗ ಅದನ್ನು ಪ್ರಾಬ್ಲಮ್ಮು ಕಾಂಪ್ಲಿಕೇಟೆಡ್ ಅನ್ನೋದಕ್ಕಿಂತ ಅದನ್ನು ಇಶ್ಯೂ ಆಗಿ ತಗೊಂಡು ಸ್ಥಳೀಯವಾಗಿ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಜನಪ್ರತಿನಿಧಿಗಳ ಸಹಕಾರ ಅತ್ಯಂತ ಪ್ರಮುಖವಾದದ್ದು ಸ್ಥಳೀಯವಾಗಿರ್ತಕ್ಕಂಥ ಜನಪ್ರತಿನಿಧಿ ಮತ್ತು ಸ್ಥಳೀಯ ಜನರ ವಿಶ್ವಾಸವನ್ನು ನೀವು ಗಳಿಸಿದ್ದೀರಿ ಅಂತಂದರೆ ಎಲ್ಲ ಕೆಲಸಗಳು ಆಟೋಮೆಟಿಕ್ಕಾಗಿ ಸುಗಮವಾಗಿ ಹೋಗ್ತಾ ಇರ್ತವೆ ಆಮೇಲೆ ಯಾವುದೇ ಅಧಿಕಾರಿಗೆ ಒಂದು ಪಾಸಿಟಿವ್ ಮೈಂಡ್ ಇರಬೇಕು ಇದು ಆಗುತ್ತೆ ಅದೆಂಥ ವಿಚಾರ ಇದಾಗುತ್ತೆ ನಾವು ಮಾಡ್ಬೋದು ಅಂತ ಸ್ಟಾರ್ಟಿಂಗಲ್ಲೇ ಅಯ್ಯೋ ಇದಾಗಲ್ಲ ಅಂತ ಮಾಡಬಾರ್ದು ಸಿ ಜನರು ಅಪಾರವಾದ ನಿರೀಕ್ಷೆಯನ್ನು ಇಟ್ಕೊಂಬರ್ತಾರೆ ಈ ಭೂಮಿಯಲ್ಲಿ ಯಾವುದಾಗಲ್ಲ ಎಲ್ಲವೂ ಆಗುತ್ತೆ ಈ ಜಗತ್ತಲ್ಲಿ ಏನಾಗಲ್ಲ ಎಲ್ಲವೂ ಆಗುತ್ತೆ ಸಣ್ಣ ಅಪ್ಲಿಕೇಶನ್ ಇಟ್ಕೊಂಡು
ಡಿಲೇ ಆಗಬಹುದು ಫಾರ್ ಎಕ್ಸಾಂಪಲ್ ಯಾರು ಒಂದು ಮನೆ ಬೇಕು ಅಂತ ಹೇಳ್ತಾರೆ ಅವರಿಗೆ ನಾವು ಅನುಮತಿ ಕೊಟ್ಟು ಎಲ್ಲ ಒಂದ ಕಡೆ ಜಾಗವನ್ನು ಗುರ್ಸಿ ಮನೆ ಕೊಡ್ತಕ್ಕಂತದ್ದು ನಿರ್ಗತಿಕನಿಗೆ ನಮ್ಮ ಜವಾಬ್ದಾರಿ ಮನೆ ನಿರ್ಮಾಣ ಲೇಟ್ ಆಗಬಹುದು ಅಷ್ಟೇ ಬಟ್ ಅವಕಾಶ ಮಾಡಿ ಕೊಡಬೇಕು ಕರೆಕ್ಟ್ ಸೋ ಆ ರೀತಿ ನಮ್ಮಲ್ಲಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇತ್ತು ಅಂತಂದ್ರೆ ಸ್ಥಳೀಯ ಜನರ ವಿಶ್ವಾಸವನ್ನ ಪಡೆದಿದ್ದೆ ಆಗಿದ್ದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ವಿಶ್ವಾಸವನ್ನ ಪ್ರೀತಿಯನ್ನ ನೀವು ಗೆದ್ದಿದ್ದೆ ಆದಲ್ಲಿ ಯಾವ ಕೆಲಸಕ್ಕೂ ಅಡ್ಡಿ ಬರಲ್ಲ ಸರ್ ಹರಿಕಳ ಹಾಜಬ್ಬ ಅವರು ಅವರ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಮಾತನ್ನ ಹೇಳ್ತಾ ಇದ್ರು ಯಾರು ಹರಿಕಳ ಹಾಜಬ್ಬ ಸರ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಸೋ ಆ ವಿಚಾರದ ಬಗ್ಗೆ ಏನಾದರೂ ಮಾತಾಡೋದಾ ಇಲ್ಲ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಒಂದು ವೇಳೆ ಅಲ್ಲಿ ಏನಾದರೂ ಮಕ್ಕಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಅಗತ್ಯವಾದ ಪೂರಕವಾದ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕಂತಂದ್ರೆ ಸಿ ಈ ಮಂಗಳೂರು ಜಿಲ್ಲೆ ಇನ್ನೊಂದು ನಮಗೆ ಇಂಪಾರ್ಟೆಂಟ್ ಏನು ಗೊತ್ತಾ ಇಲ್ಲಿ ಇರತಕ್ಕಂತ ಕಂಪನೀಸ್ ಇಂಡಸ್ಟ್ರೀಸ್ ನಿಮ್ಮ ಕೇಂದ್ರ ಸರ್ಕಾರದ ಕಂಪನಿಗಳು ಉದಾರವಾಗಿ ನಿಮಗೆ ಸಿಆರ್ ಫಂಡ್ಸ್ ಅಲ್ಲಿ ಇರಬಹುದು ಸಿಎಸ್ಆರ್ ಫಂಡ್ಸ್ ಅಲ್ಲಿ ಇರಬಹುದು ಕೋಟ್ಯಾಂತರ ರೂಪಾಯಿಗಳನ್ನು ಈ ಜಿಲ್ಲಾಡಳಿತಕ್ಕೆ ಕೊಡ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರತಕ್ಕಂತ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿಕ್ಕೆ ಮತ್ತು ಸರ್ಕಾರಿ ಸಂಸ್ಥೆಯನ್ನು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ನಮಗೇನು ಸಮಸ್ಯೆ ಆಗಲ್ಲ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸದ್ಯಕ್ಕೆ ಆ ಬಗ್ಗೆ ಗೊತ್ತಾದರೆ ತಿಳ್ಕೊಂಡು ಅದರ ಬಗ್ಗೆ ನಾನು ಕ್ರಮಗಳನ್ನು ಜರುಗಿಸುತ್ತೇನೆ ಓಕೆ ಇನ್ನು ಈ ಘಾಟ್ ವೇಯಲ್ಲಿ ಬರುವಂತ ಸಂದರ್ಭದಲ್ಲಿ ಸರ್ ರಸ್ತೆಯ ದೊಡ್ಡ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದರು ಖಂಡಿತವಾಗಿಯೂ ಸಿ ಈಗ ತಮಗೆ ಗೊತ್ತಿರತಕ್ಕಂತದ್ದು ಸಂಪಾಜೆ ಘಾಟ್ ಇರಬಹುದು ಶಿರಾಡಿ ಘಾಟ್ ಇರಬಹುದು ಅಥವಾ ಇನ್ನೊಂದು ಘಾಟ್ ಅದರ ಹೆಸರು ಮರ್ತಿದ್ದೀನಿ ನಾನು ಮೂರು ಘಾಟಗಳಿಂದ ನಮಗೆ ಬೆಂಗಳೂರು ಮತ್ತು ಮಂಗಳೂರು ಅಥವಾ ಮಂಗಳೂರು ಮತ್ತು ಬೆಂಗಳೂರನ್ನ ಹಾದು ಹೋಗತಕ್ಕಂತ ಒಂದು ರಸ್ತೆಗಳು ಇರತಕ್ಕಂತದ್ದು ಸಾಮಾನ್ಯವಾಗಿ ಮಳೆಗಾಲದ ಸಂದರ್ಭದಲ್ಲಿ ಈ ಘಾಟಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಪ್ರೀತ ಮಳೆ ಬೀಳೋದ್ರಿಂದ ರಸ್ತೆ ಕುಸಿತಕ್ಕಂತದ್ದು ಹಾಳಾಗಿ ಹೋಗ್ತಕ್ಕಂತದ್ದು ಗುಂಡಿ ಬೀಳ್ತಕ್ಕಂತದ್ದು ಬ್ರಿಡ್ಜ್ ಒಡಿತಕ್ಕಂತದ್ದು ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು ಈಗಲೂ ಕೂಡ ನನಗೆ ಬಂದಾದ ಮೇಲೆ ಸರ್ ಅದು ಘಾಟಗಳಲ್ಲಿ ಗುಡ್ಡಿ ಜಾಸ್ತಿ ಇದೆ ಅದರ ಸರಿ ಮಾಡಬೇಕಂತ ಈಗಾಗಲೇ ನಾನು ನ್ಯಾಷನಲ್ ಹೈವೇ ಮತ್ತು ಪಿಡಬ್ಲ್ಯೂ ಅವರ ಜೊತೆ ಚರ್ಚೆ ಮಾಡಿ ಅದನ್ನು ತೀರ್ಮಾನ ತಗೊಳ್ಳಿಕ್ಕೆ ಕಾರಣ ನಮಗೆ ಅಕ್ಟೋಬರ್ವರೆಗೂ ಮಳೆ ಇರೋದ್ರಿಂದ ಈಗ ನೆಕ್ಸ್ಟ್ ಏಪ್ರಿಲ್ವರೆಗೂ ಮಾಡಲಿಕ್ಕೆ ಒಂದು ಅವಕಾಶ ಉಂಟು ಅದನ್ನು ತೀರ್ಮಾನಕ್ಕೆ ಹೇಳಿದ್ದೀವಿ ದೇರ್ ಆನ್ ದಿ ಏನು ವೇ ದೇರ್ ಆನ್ ದ ವರ್ಕ್ ಎರಡನೇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಘಾಟ್ಗಳಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನು ಮತ್ತು ಅಕ್ಕಪಕ್ಕ ಇರ್ತಕ್ಕಂಥ ಡ್ರೈನೇಜಸ್ಸನ್ನು ಮತ್ತು ಜಂಗಲ್ ಕ್ಲಿಯರೆನ್ಸ್ಗೆ ಈಗಾಗಲೇ ಸಾಕಷ್ಟು ಹಣವನ್ನು ರಿಲೀಸ್ ಮಾಡಿದೆ ಸರ್ಕಾರಗಳು ಅದರ ಹಿನ್ನೆಲೆಯಲ್ಲಿ ಇಂಪ್ಲಿಮೆಂಟೇಷನ್ನು ತಡ ಆಗಿರ್ಬೋದು ಬಟ್ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಸಾಕಷ್ಟು ಒತ್ತನ್ನು ಕೊಟ್ಟು ಆ ಭಾಗದ ಘಾಟ್ ರಸ್ತೆಗಳನ್ನು ಇರ್ಬೋದು ಅಲ್ಲಿರ್ತಕ್ಕಂಥ ಡ್ರೈನೇಜ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಪಾಪ ಸೊ ನೀವು ಹೇಳ್ದಾಗೇನೆ ಏನಂದರೆ ಕೆಲವು ಅಧಿಕಾರಿಗಳಲ್ಲಿ ಪಾಸಿಟಿವ್ ಮೈಂಡ್ ಇಲ್ಲದೇನೆ ಸ್ವಲ್ಪ ತಡ ಆಗಿರ್ಬೋದು ಸರ್ ನಾನು ಅದನ್ನೇ ಮನೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಸ್ ಮತ್ತು ನ್ಯಾಷನಲ್ ಹೈವೇ ಇಂಜಿನಿಯರ್ಸ್ ಇಬ್ಬರನ್ನು ಕರೆದು ಹೇಳಿದೆ ಸರ್ ನಮ್ಮ ಜವಾಬ್ದಾರಿ ಏನಪ್ಪ ಅಂತಂತಂದರೆ ಫಸ್ಟು ನಮ್ಮ ಕೈಲಿ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿ ಇರಬೇಕು ಎರಡನೇದು ಕಾಳಜಿ ಇರಬೇಕು ಪ್ರೀತಿ ಇರಬೇಕು ನೀವು ಯಾವುದೇ ಕೆಲಸದಲ್ಲಿ ನಾವು ಪ್ರೀತಿ ಇಲ್ಲ ಮತ್ತು ಅದರ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಯಾವ ಕೆಲಸ ಮಾಡಲಿಕ್ಕಾಗಲ್ಲ ಆ ರೀತಿ ಆಗ್ಬಿಡುತ್ತೆ ಇಚ್ಛಾಶಕ್ತಿ ಇಚ್ಛಾಶಕ್ತಿ ಭಾಳ ಇಂಪಾರ್ಟೆಂಟ್ ಫೈನಲಿ ಸರ್ ಮಂಗಳೂರಿನಲ್ಲಿ ಅನೇಕ ವಿಚಾರಗಳು ಮಾತಾಡುವಂತಹದ್ದಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಿಷೇಧಿತ ಸಂಘಟನೆ ಪಿ ಎಫ್ ಐ ಆಗಿರ್ಬೋದು ಅದರ ಒಂದು ದೊಡ್ಡ ಹಿಡಿತಾನೆ ಇದೆ ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಕಮ್ಯುನಲ್ ರೈಔಟ್ಸ್ ಆ ಥರದ್ದೆಲ್ಲ ನಡೀತಾ ಇರುತ್ತೆ ಅದನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮವನ್ನು ತಗೊಂಡು ಈ ರೀತಿಯ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಮ್ಮ ಗೃಹ ಇಲಾಖೆ ಇರ್ಬೋದು ರಾಜ್ಯ ಸರ್ಕಾರ ಅದರದೇ ಆದ ರೀತಿಯಲ್ಲಿ ಆದೇಶಗಳನ್ನು ಹೊರಡಿಸಿದೆ ಅದನ್ನು ನಮ್ಮ ಪೊಲೀಸ್ ಇಲಾಖೆಯವರು ಕ್ರಮ ವಹಿಸ್ತಾ ಇದ್ದಾರೆ ಎರಡನೇದು ನೀವು ರೇಟ್ಸ್ ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದೆ ನಿಮಗೆ ಈ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಆ ರೀತಿ ಇಲ್ಲ ಒಟ್ಟು ಏನಂತಂದರೆ ನಾವುಗಳು ಜನರ ಸಮಸ್ಯೆಗಳಿಗೆ ಅವರ ಮಧ್ಯೆ ನಿಂತು ಭಾಗಿಯಾಗಿ ನೀವು ಅವರಿಗೆ ಪರಿಹಾರ ನೀಡಿದ್ದೇ ಆದಲ್ಲಿ ಯಾರೂ ಸಹ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಭಾವನೆ ಅದನ್ನು ಈಗಾಗಲೇ ನಾನು ಹಲವಾರು ವೇದಿಕೆಗಳಲ್ಲೂ ಕೂಡ ಹೇಳಿದ್ದೀನಿ ಮತ್ತು ತಾಲೂಕುಗಳಲ್ಲೂ ಹೇಳಿದ್ದೀನಿ ಏನೇ ನಿಮ್ಮದು ಸಮಸ್ಯೆ ಇದೆ ನಮ್ಮ ಬಳಿ ಹೇಳ್ಕೊಳ್ಳಿ ಎಷ್ಟು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಎಷ್ಟು ಸೊಲ್ಯೂಷನ್ ಕೊಡಲಿಕ್ಕೆ ಸಾಧ್ಯ ಇದೆ ನಾವು ಮಾಡ್ತೀವಿ ಆಮೇಲೆ ಇನ್ನೊಂದೇನು ಗೊತ್ತಾ ಪಾಪ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಅಷ್ಟೇ ಸಿ ಅವರಿಗೆ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಜನರ ಮಧ್ಯೆ ಇರ್ತಾರೆ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಅದು ಇಲ್ಲಿ ಆ ಜಾಗೃತಿ ಜಾಸ್ತಿ ಇದೆ ಪ್ರತಿ ಸಣ್ಣ ವ್ಯಕ್ತಿಯೇ ಕೂಡ ಒಬ್ಬ ಜನಪ್ರತಿನಿಧಿ ಹೋಗಿ ಖುದ್ದು ಭೇಟಿ ಮಾಡಿ ಒಂದು ಪತ್ರವನ್ನು ಕೊಟ್ಟು ಸಹ ನಮಗೆ ಈ ಕೆಲಸ ಆಗಬೇಕಂತೇಳಿ ಹಿಡಿತಾರೆ ಆ ರೀತಿ ಜಾಗೃತಿ ಇರೋದಕ್ಕೆ ಮತ್ತು ಆ ಪತ್ರಗಳಿಗೆ ನಾವು ಪೂರಕವಾಗಿ ಸ್ಪಂದನೆ ಮಾಡಿದಾಗ ಈ ಎಲ್ಲ ಅಹಿತಕರ ಘಟನೆಗಳಿಗೆ ಅವಕಾಶವೇ ಇಲ್ಲ ಅನ್ನೋದೇ ನನ್ನ ಭಾವನೆ
ಫೈನಲಿ ಏನು ಹೇಳ್ತೀರಿ ಸರ್ ಕಾರ್ಯಕ್ರಮದ ಹತ್ರ ಏನೇ ತಾವು ನನಗೆ ಪರಿಚಯ ಇರಲಿಲ್ಲ ಆಕ್ಚುಲಿ ತಾವು ನ್ಯಾಷನಲ್ ಟಿವಿ ಅಂತ ಅಂದ್ಬಿಟ್ಟು ಮಂಗಳೂರಿಗೆ ಬಂದಾದ ಮೇಲೆ ಪ್ರಪ್ರಥಮವಾಗಿ ಪರಿಚಯ ಆಗಿದ್ದೀರಿ ಸೋ ನಾನು ಮಂಗಳೂರಿಗೆ ಜಿಲ್ಲಾಧಿಕಾರಿಗೆ ಬಂದ ಮೇಲೆ ಪ್ರಥಮವಾಗಿ ನನ್ನನ್ನು ನೀವು ಇಂಟರ್ವ್ಯೂ ಮಾಡಿದಿರಿ ಎರಡನೇದು ಜಿಲ್ಲೆಯ ಹಲವಾರು ವಿಷಯಗಳನ್ನು ನನ್ನ ಗಮನಕ್ಕೆ ತಂದಿದಿರಿ ಆ ವಿಷಯಗಳಿಗೆ ನಾವು ಮತ್ತು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಹೇಗೆ ಸ್ಪಂದನೆ ಮಾಡ್ತಾರೆ ಅಂತ ಹೇಳಿ ಮಾಹಿತಿಯನ್ನು ಪಡೆದಿದಿರಿ ಮುಂದೆಯೂ ಸಹ ನೀವು ಈ ಮಂಗಳೂರು ಜಿಲ್ಲೆಯ ಪರವಾಗಿ ಸಾರ್ವಜನಿಕರ ಪರವಾಗಿ ಇಲ್ಲಿನ ಸ್ಥಳೀಯ ಆಚಾರ ವಿಚಾರ ಭಾಷೆ ಸಂಸ್ಕೃತಿ ವಿಷಯವಾಗಿ ನಮಗೆ ನೀವು ನಮ್ಮ ಜಿಲ್ಲಾಡಳಿತ ಜೊತೆ ಕೈಜೋಡಿಸಬೇಕು ಅಂತ ನಾನು ತಮ್ಮಲ್ಲಿ ಕೋರ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ನಮಸ್ಕಾರ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮಂಗಳೂರು ದಕ್ಷಿಣ ಕನ್ನಡದ ಡಿಸಿ ಅವರ ಮಾತುಗಳು ರವಿಕುಮಾರ್ ಸರ್ ಅವರು ಹೇಳ್ತಾ ಇದ್ರು ಇಷ್ಟೊತ್ತು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅದರ ಜೊತೆಗೆ ಒಬ್ಬ ಅಧಿಕಾರಿಗೆ ಇಚ್ಛಾಶಕ್ತಿ ಇದ್ದರೆ ಏನು ಬೇಕಾದರೂ ಬದಲಾವಣೆಗಳನ್ನು ಮಾಡಬಹುದು ಅನ್ನುವಂಥದ್ದಕ್ಕೆ ಸ್ಪಷ್ಟ ನಿದರ್ಶನ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯಾಷನಲ್ ಟಿವಿ ನಾನು ಸೈಯದ್ ಹಿದಾಯತ್.